ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ಗೆ ವಿಧಾನಸಭಾ ಚುನಾವಣಾ ದಿನಾಂಕ ಘೋಷಣೆ ಆಗಿದೆ. ಈ ಚುನಾವಣೆ ಘೋಷಣೆ ಆಗ್ತಿದ್ದಂತೆ ರಾಜಕೀಯ ಕೂಡ ಬಹಳ ಬಿರುಸುಗೊಂಡಿದೆ. ಅದರಲ್ಲೂ ಈ ಮಹಾರಾಷ್ಟ್ರದ ರಾಜಕಾರಣ ಇದೆಯಲ್ಲ, ಇದೊಂದು ರೀತಿಯಲ್ಲಿ ಕದನ ಕುತೂಹಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಬಾರಿ ವಿಧಾನಸಭೆಯಲ್ಲಿ ಏನು ಫಲಿತಾಂಶ ಬರುತ್ತೆ ಅಂತ ಇಡೀ ದೇಶದ ಕುತೂಹಲ ಇದೆ. ಯಾಕೆ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಈ ಬಾರಿ ರಾಜಕೀಯ ಸನ್ನಿವೇಶಗಳೇ ಆ ರೀತಿಯಾಗಿ ನಿರ್ಮಾಣ ಆಗಿದೆ. ಒಂದು ಕಡೆ ಬಿಜೆಪಿ ಈಗಾಗಲೇ ಹರಿಯಾಣದಲ್ಲಿ ಕಮಾಲ್ ಮಾಡಿದೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಬಿಜೆಪಿ ಹರಿಯಾಣದಲ್ಲಿ ಸೋತ್ ಹೋಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಬಿಜೆಪಿ ಹರಿಯಾಣವನ್ನು ಗೆದ್ದುಕೊಂಡಿದೆ. ಈಗ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ಫಾರ್ಮುಲಾವನ್ನು ಅನುಸರಿಸುವುದಕ್ಕೆ ಬಿಜೆಪಿ ಹೊರಟಿದೆ. ಇದರ ನಡುವೆ ಕಾಂಗ್ರೆಸ್ ಒಂದು ಅಲಯನ್ಸ್ ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ ನಾವು ಈ ಬಾರಿ ಶತಾಯಗತಾಯ ಗೆಲ್ತೀವಿ ಅನ್ನುವಂತಹ ಉತ್ಸಾಹದಲ್ಲಿದೆ. ಎಷ್ಟು ಉತ್ಸಾಹ ಅವರಲ್ಲಿದೆ ಅಂತಂದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನಿಂದಲೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ. ಒಂದು ಕಡೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ, ಇನ್ನೊಂದು ಕಡೆ ಎನ್ಸಿಪಿಯ ಶರದ್ ಪವಾರ್ ಬಣ, ಮತ್ತೊಂದು ಕಡೆ ಕಾಂಗ್ರೆಸ್. ಈ ಮೂವರು ಸೇರಿಕೊಂಡು ಮಹಾವಿಕಾಸ್ ಅಘಾಡಿಯನ್ನು ಮಾಡಿಕೊಂಡಿದ್ದಾರೆ. ಗೆದ್ದೇ ಬಿಟ್ವಿ ಅಂತ ಕಾಂಗ್ರೆಸ್ ಮನಸ್ಸಿನಲ್ಲಿದೆ. ಆದರೆ ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ಒಂದು ಸುದ್ದಿ ಬರ್ತಾ ಇದೆ. ದೇವೇಂದ್ರ ಫಡ್ನವೀಸ್ ಮತ್ತು ಉದ್ಧವ್ ಠಾಕ್ರೆ ಸೀಕ್ರೆಟ್ ಆಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಇಬ್ಬರ ಮುಖಾಮುಖಿ ಭೇಟಿಯಾಗಿದೆ. ಹೀಗೊಂದು ಸುದ್ದಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿದೆ. ಇದಕ್ಕೂ ಮುಂಚೆ ಶಿವಸೇನೆಯ ಉದ್ಧವ್ ಠಾಕ್ರೆಯ ರೈಟ್ ಹ್ಯಾಂಡ್ ಆಗಿರುವಂತಹ ಸಂಜಯ್ ರಾವತ್ ದೆಹಲಿಯಲ್ಲಿ ಅಮಿತ್ ಶಾ ರನ್ನು ಭೇಟಿಯಾಗಿದ್ದಾರೆ. ಈ ಸುದ್ದಿಯೂ ಕೂಡ ಬಂತು. ಅದಾದ ಬಳಿಕ ದೇವೇಂದ್ರ ಫಡ್ನವೀಸ್ ಮತ್ತು ಉದ್ಧವ್ ಠಾಕ್ರೆ ಭೇಟಿಯಾದಂತಹ ಸುದ್ದಿ. ಈ ಎಲ್ಲಾ ಬೆಳವಣಿಗೆ ನಡೆಯುತ್ತಿದ್ದಂತೆ ಮಹಾರಾಷ್ಟ್ರದ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ, ನಮ್ಮ ಅಲಯನ್ಸ್ ಅನ್ನ ಬಿಜೆಪಿ ಬ್ರೇಕ್ ಮಾಡೋದು ಹೊರಟಿದೆ, ನಮ್ಮ ಅಲಯನ್ಸ್ ಅನ್ನ ಒಡೆದಾಕತ್ತೆ, ಆ ಪ್ರಯತ್ನಗಳು ನಡೀತಾ ಇದೆ. ಹೀಗೆ ಕಾಂಗ್ರೆಸ್ ಅರಚಿಕೊಳ್ಳೋದಕ್ಕೆ ಶುರು ಮಾಡಿದೆ. ಹಾಗಾದ್ರೆ ಮಿತ್ರರೇ, ಏನಾಗ್ತಾ ಇದೆ? ಒಂದು ಕಡೆ ಬಿಜೆಪಿ ಈಗಾಗಲೇ 99 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ, ಬಹಳ ಉತ್ಸಾಹದಲ್ಲಿ ಮುನ್ನುಗ್ತಾ ಇದೆ. ಇದರ ನಡುವೆ ಉದ್ಧವ್ ಠಾಕ್ರೆಯನ್ನ ಮತ್ತೆ ಕರೆತರುವಂತಹ ಪ್ರಯತ್ನ ಮಾಡುತ್ತಾ, ಶಿವಸೇನೆಯ ಏಕೀಕರಣ ಆಗುತ್ತಾ, ಶಿವಸೇನೆಯನ್ನ ಒಂದು ಮಾಡುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಉದ್ಧವ್ ಠಾಕ್ರೆಗೆ ಕಾಂಗ್ರೆಸ್ನ ಸಖ್ಯ ಸಾಕಾಗಿ ಹೋಗ್ಬಿಟ್ಟಿದೆಯಾ? ಯಾಕೋಸ್ಕರವಾಗಿ ಈ ಭೇಟಿಯಾಗಿದೆ? ಏನೇನು ಬೆಳವಣಿಗೆ ಆಗ್ತಾ ಇದೆ? ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ ನಡುವೆ ಉಂಟಾಗಿರುವಂತಹ ಆ ಭಿನ್ನಾಭಿಪ್ರಾಯಗಳೇನು ಎಲ್ಲೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಬಾರಿಯ ಮಹಾರಾಷ್ಟ್ರ ಚುನಾವಣೆ ಇದೆಯಲ್ಲ, ಬಿಜೆಪಿಗೆ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈಗಾಗಲೇ ಹರಿಯಾಣದಲ್ಲಿ ಅವರಿಗೆ ಒಂದಷ್ಟು ವರ್ಚಸ್ಸು ವೃದ್ಧಿಯಾಗಿದೆ. ಲೋಕಸಭೆಯಲ್ಲಿ ಸ್ವಲ್ಪ ವರ್ಚಸ್ ಕಡಿಮೆ ಆಗಿತ್ತಲ್ಲ, ನರೇಂದ್ರ ಮೋದಿ ಅವರ ಅಲೆ ಮುಗಿದು ಹೋಯ್ತು, ಬಿಜೆಪಿಯ ಯುಗ ಮುಗಿದು ಹೋಯ್ತು, ಹೀಗೆಲ್ಲ ವಾದಗಳನ್ನು ಮಾಡ್ತಾ ಇದ್ರು. ಆದರೆ ಹರಿಯಾಣ ಗೆಲ್ತಿದ್ದಂತೆ ಇಲ್ಲ ಇಲ್ಲ, ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಇನ್ನೂ ಕೂಡ ಗುಪ್ತವಾಗಿದೆ, ಅದೀಗಲೂ ಬೇಕಾದ್ರೆ ಆಕ್ಟಿವ್ ಆಗಬಹುದು, ನರೇಂದ್ರ ಮೋದಿ ಅವರಿಗೆ ಆ ತಾಕತ್ತಿದೆ, ಹೀಗೆಲ್ಲ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಇದನ್ನು ಇನ್ನಷ್ಟು ಜೋರು ಮಾಡಬೇಕು, ಬಿಜೆಪಿ ಈಗಲೂ ಕೂಡ ಸರ್ವಶಕ್ತವಾಗಿದೆ ಅಂತ ಸಾಬೀತು ಮಾಡಬೇಕಾದ್ರೆ ಮಹಾರಾಷ್ಟ್ರವನ್ನು ಬಿಜೆಪಿ ಗೆಲ್ಲಬೇಕು. ಅಕಸ್ಮಾತ್ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸೋತೋಯ್ತು ಅಂತ ಅಂದುಕೊಳ್ಳಿ, ಆಗೋದೇನೂ ಇಲ್ಲ. ಅವರಿಗೆ ಜಾರ್ಖಂಡ್ನಲ್ಲಿ ಪ್ಲಸ್ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಹರಿಯಾಣವನ್ನು ಗೆದ್ದು ಅವರು ಸಾಬೀತು ಮಾಡಿದ್ದಾಗಿದೆ. ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳೇಬೇಕು, ನಮಗೇನೋ ತಲೆ ಹೋಗೋ ಬದುಕು ಅಂತ ಬಿಜೆಪಿಗಿಲ್ಲ. ಗೆಲ್ಲಬೇಕು ಅನ್ನುವಂತಹ ಅವರ ಪ್ರಯತ್ನ ಇದೆ, ಆದರೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಬಿಜೆಪಿಗಿಲ್ಲ. ಆದರೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇರೋದು ಯಾರಿಗೆ ಗೊತ್ತಾ? ಅದು ಶಿವಸೇನೆಯ ಉದ್ಧವ್ ಠಾಕ್ರೆಗೆ. ಯಾಕೆ ಅಂತಂದ್ರೆ ಉದ್ಧವ್ ಠಾಕ್ರೆಗೆ ತನ್ನ ಪಕ್ಷ ಒಡೆದು ಹೋಗ್ಬಿಟ್ಟಿದೆ. ಒಂದು ಕಡೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ 3 ಪೂರೈಕೆ ಮಾಡಿದ್ದಾರೆ, ಅವರು ದೊಡ್ಡ ನಾಯಕನಾಗಿ ಹೊರಹೊಮ್ಮತಾ ಇದ್ದಾರೆ. ಈಗ ಬಿಜೆಪಿ ಏಕನಾಥ್ ಶಿಂದೆ ಅಜಿತ್ ಪವಾರ್ ಬಣದಿಂದ ಏಕನಾಥ್ ಶಿಂದೆ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ದೇವೇಂದ್ರ ಫಡ್ನವೀಸ್ ಘೋಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಮಹಾರಾಷ್ಟ್ರದ ಪಾಲಿಗೆ ಏಕನಾಥ್ ಶಿಂದೆ ದೊಡ್ಡ ನಾಯಕನಾಗಿ ಬೆಳೀತಾ ಇದ್ದಾರೆ. ಉದ್ಧವ್ ಠಾಕ್ರೆ ಪರಿಸ್ಥಿತಿ ಏನು ಗೊತ್ತಾ? ಕಾಂಗ್ರೆಸ್ನಲ್ಲಿ ಸೀಟ್ ಶೇರಿಂಗ್ಗೋಸ್ಕರವಾಗಿ ದೆಹಲಿಗೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ನವರು ಏನು ಮಾತುಕತೆಯನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ನೀವು ರಾಜ್ಯಾಧ್ಯಕ್ಷರ ಜೊತೆಗೆ ಮಾತನಾಡಿ, ರಾಜ್ಯಾಧ್ಯಕ್ಷರ ಜೊತೆಗೆ ಮಾತನಾಡಿ, ನಿಮ್ಮ ಸೀಟ್ ಶೇರಿಂಗ್ ಅನ್ನು ಫೈನಲ್ ಮಾಡ್ಕೊಳ್ಳಿ, ನಿಮಗೆ ಹೆಚ್ಚು ಸೀಟ್ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ, ಲೋಕಸಭೆಯಲ್ಲಿ ನಿಮ್ಮ ಕಾರಣದಿಂದಾಗಿ ಹಿನ್ನಡೆ ಆಗಿದೆ, ಹೀಗೆಲ್ಲ ಕಾಂಗ್ರೆಸ್ ಮಾತನಾಡೋದಕ್ಕೆ ಶುರು ಮಾಡಿದೆ. ಈಗ ಉದ್ಧವ್ ಠಾಕ್ರೆಗೆ ಅಳಿವು ಉಳಿವಿನ ಪ್ರಶ್ನೆ. ಈ ಚುನಾವಣೆಯಲ್ಲಿ ಏನಾದರೂ ಅವರು ಸೋತೋದ್ರು ಅಥವಾ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ, ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಂದ್ರೆ ಉದ್ಧವ್ ಠಾಕ್ರೆಯವರ ರಾಜಕೀಯ ಭವಿಷ್ಯವೇ ಅಂತ್ಯ ಆಗುತ್ತೆ. ಕೇವಲ ಉದ್ಧವ್ ಠಾಕ್ರೆ ಮಾತ್ರ ಅಲ್ಲ, ಅವರ ಬಣದ ಶಿವಸೇನೆಯು ಕೂಡ ನೆಲಕಚ್ಚಿ ಹೋಗ್ಬಿಡುತ್ತೆ. ಹೀಗಾಗಿ ತನ್ನ ಪಕ್ಷವನ್ನ, ತನ್ನ ದೊಡ್ಡ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಬೇಕು ಅಂತ ಉದ್ಧವ್ ಠಾಕ್ರೆ ಹರಸಾಹಸ ಪಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಜೊತೆಗೆ ಇದ್ರೆ ಇದಾಗೋದಿಲ್ಲ ಅನ್ನುವಂಥದ್ದು ಅವರಿಗೆ ಕನ್ಫರ್ಮ್ ಆಗ್ತಾ ಇದೆ. ಹೀಗಾಗಿ ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ನಡುವಿನ ವೈಮನಸ್ಸಿದೆಯಲ್ಲ, ಇದು ಎದ್ದು ಕಾಣೋದಕ್ಕೆ ಶುರುವಾಗಿದೆ. ಇದರ ನಡುವೆ ಈಗ ಒಂದು ಸುದ್ದಿ ಬರ್ತಾ ಇದೆ, ದೇವೇಂದ್ರ ಫಡ್ನವೀಸ್ ಮತ್ತು ಉದ್ಧವ್ ಠಾಕ್ರೆ ನಡುವೆ ಮಾತುಕತೆ ಆಗಿದೆ, ಗೌಪ್ಯವಾಗಿ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಅನೇಕ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿಯಾಗಿದೆ. ಆದರೆ ಅಧಿಕೃತವಾಗಿ ದೇವೇಂದ್ರ ಫಡ್ನವೀಸ್ ಏನು ಹೇಳಿಲ್ಲ, ಉದ್ಧವ್ ಠಾಕ್ರೆ ಕೂಡ ಏನು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ.
ಆದ್ರೆ ದೇವೇಂದ್ರ ಫಡ್ನವೀಸ್ ದೆಹಲಿಗೆ ಹೋಗಿ ಅಮಿತ್ ಶಾರನ್ನ ಭೇಟಿ ಆಗೋದಕ್ಕೂ ಮುಂಚೆ ಉದ್ಧವ್ ಠಾಕ್ರೆಯನ್ನ ಭೇಟಿಯಾಗಿದ್ರು. ಸಾಕಷ್ಟು ಮಾತುಕತೆಗಳಾಗಿದೆ, ಬಹಳ ಸುದೀರ್ಘವಾಗಿ ಮಾತುಕತೆ ನಡೆದಿದೆ ಅಂತೇಳಿ ಮಹಾರಾಷ್ಟ್ರದ ಮಾಧ್ಯಮಗಳು ವರದಿ ಮಾಡ್ತಾ ಇದಾವೆ. ದೆಹಲಿಯ ಹಿಂದಿ ಮತ್ತು ಇಂಗ್ಲಿಷ್ ಮಾಧ್ಯಮಗಳು ಕೂಡ ವರದಿ ಮಾಡೋದಕ್ಕೆ ಶುರು ಮಾಡಿದಾವೆ. ಮಿತ್ರರೇ, ಒಂದು ನೆನಪಿರಲಿ, ಇವತ್ತು ಬಿಜೆಪಿ ಮತ್ತು ಶಿವಸೇನೆ ಇದೆಯಲ್ಲ, ನ್ಯಾಚುರಲ್ ಅಲಯನ್ಸ್, ಅವರ ನಡುವೆ ಏನು ಭಿನ್ನಾಭಿಪ್ರಾಯಗಳಿರಬಹುದು ಬಿಟ್ರೆ ರಾಜಕೀಯವಾಗಿ ಅವರ ನಡುವೆ ವೈರುಧ್ಯಗಳೇ ಇಲ್ಲ. ಇಬ್ರು ಹಿಂದುತ್ವದ ಅಡಿಯಲ್ಲಿ ಪಾಲಿಟಿಕ್ಸ್ ಮಾಡುವಂತವರು. ಆದರೆ ವ್ಯತ್ಯಾಸ ಬಂದಿದ್ದಲ್ಲಿ ಈಗೋ ಕಾರಣದಿಂದಾಗಿ, ಉದ್ಧವ್ ಠಾಕ್ರೆ ಅವರಿಗೆ ತುಂಬಾ ಈಗೋ ಹರ್ಟ್ ಆದ ಕಾರಣದಿಂದಾಗಿ ಅವರು ಆ ಅಲಯನ್ಸ್ ಅನ್ನ ಬ್ರೇಕ್ ಮಾಡಿದ್ರು, ಕಾಂಗ್ರೆಸ್ ಜೊತೆಗೆ ಹೋಗುವಂತ ನಿರ್ಧಾರ ಮಾಡಿದ್ರು, ಎನ್ಸಿಪಿ ಅನ್ನ ಜೊತೆಗೆ ಕರ್ಕೊಂಡ್ಬಂದ್ರು. ಇದೆಲ್ಲದಕ್ಕೂ ಕಾರಣ ಆಗಿದ್ದು ಈಗೋ ಮಾತ್ರ, ಅದನ್ನ ಹೊರತುಪಡಿಸಿ ಬೇರೇನೂ ಇಲ್ಲ. ಆದರೆ ಈಗ ನಾನು ಈಗೋ ತೋರಿಸ್ತಾ ಇದ್ರೆ ನನಗೆ ಬಹಳ ದೊಡ್ಡ ಲಾಸ್ ಆಗುತ್ತೆ ಅಂತ ಉದ್ಧವ್ ಠಾಕ್ರೆಗೆ ಅನಿಸೋದಕ್ಕೆ ಶುರುವಾಗಿದೆ. ಇದಕ್ಕೆ ಪೂರಕವಾಗಿ ಉದ್ಧವ್ ಠಾಕ್ರೆ ಬಣದ ನಾಯಕರಿಂದ ಕೆಲ ಹೇಳಿಕೆಗಳು ಕೂಡ ಬರೋದಕ್ಕೆ ಶುರುವಾಗಿದೆ. ಇದು ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಅದೇನು ಕೇಳಿದ್ರೆ, ನಿಮಗೆಲ್ಲ ಸಂಜಯ್ ರಾವತ್ ಗೊತ್ತು, ಸಂಜಯ್ ರಾವತ್ ಉದ್ಧವ್ ಠಾಕ್ರೆಯವರ ರೈಟ್ ಹ್ಯಾಂಡ್. ಉದ್ಧವ್ ಠಾಕ್ರೆ ಏನು ಹೇಳಬೇಕೋ ಅದನ್ನು ಸಂಜಯ್ ರಾವತ್ ಹೇಳ್ತಾರಷ್ಟೇ. ಸಂಜಯ್ ರಾವತ್ ಏನಾದರೂ ಹೇಳಿದ್ರು ಅಂತಂದ್ರೆ ಅದು ಉದ್ಧವ್ ಠಾಕ್ರೆಯವರ ಮಾತೇ ಆಗಿರುತ್ತೆ, ಅಷ್ಟೊಂದು ಆಪ್ತರು. ಈ ಸಂಜಯ್ ರಾವತ್ ಈ ಹಿಂದೆ ಬಿಜೆಪಿಯ ಬಗ್ಗೆ ಯಾವ ರೀತಿಯಾಗಿ ಟೀಕೆ ಮಾಡ್ತಾ ಇದ್ರು ಅಂತ ನೀವೆಲ್ಲ ನೋಡಿರ್ತೀರಿ. ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿರಬಹುದು, ರಾಹುಲ್ ಗಾಂಧಿಯೇ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಅವರ ಬಿಂಬಿಸಿದ್ದಿರಬಹುದು, ಹೀಗೆ ಕಾಂಗ್ರೆಸ್ ಅನ್ನ ಬಹಳ ದೊಡ್ಡದಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಈ ಸಂಜಯ್ ರಾವತ್. ಆದ್ರೆ ಯಾವಾಗ ಹರಿಯಾಣ ಚುನಾವಣಾ ಫಲಿತಾಂಶ ಬರುತ್ತಲ್ಲ, ತಕ್ಷಣ ಸಂಜಯ್ ರಾವತ್ ಕಾಂಗ್ರೆಸ್ಗೆ ಒಂದು ಟಾಂಟ್ ಕೊಡ್ತಾರೆ, ಅದು ಅಂತಿಂತ ಟಾಂಟ್ ಅಲ್ಲ. ಸಂಜಯ್ ರಾವತ್ ಏನ್ ಹೇಳ್ತಾರೆ ಗೊತ್ತಾ, ಇವತ್ತು ಹರಿಯಾಣದಲ್ಲಿ ಕಾಂಗ್ರೆಸ್ ಹೋಗಿದೆ, ಇದು INDIA ಕೂಟದ ಸೋಲಲ್ಲ, ಯಾಕೆಂದ್ರೆ ಅಲ್ಲಿ INDIA ಕೂಟ ಚುನಾವಣೆಯನ್ನ ಎದುರಿಸಿಯೇ ಇರಲಿಲ್ಲ. ಕಾಂಗ್ರೆಸ್ನವರು ನಮ್ಮ ನಾಯಕ ಹೂಡಾ ಅವರಿದ್ರೆ ನಾವು ಗೆಲ್ತೀವಿ ಅಂತ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರು, ಸೋತ್ ಹೋದ್ರು. ಅದರ ಬದಲಾಗಿ ಸ್ವಲ್ಪ ಅಖಿಲೇಶ್ ಯಾದವ್ ನಮ್ಮಂತ ಸಣ್ಣ ಪುಟ್ಟ ಪಕ್ಷಗಳಿಗೆ ಅವಕಾಶ ಕೊಟ್ಟಿದ್ದೇ ಆಗಿದ್ರೆ ಕಾಂಗ್ರೆಸ್ ಅಲ್ಲಿ ಗೆಲ್ತಾ ಇತ್ತು, ನಮ್ಮ ಮೈತ್ರಿಕೂಟ ಗೆಲ್ತಾ ಇತ್ತು ಅಂತ ಸಂಜಯ್ ರಾವತ್ ಹೇಳ್ತಾರೆ. ಅಷ್ಟೇ ಹೇಳಿದ್ರೆ ಏನೂ ಸುದ್ದಿ ಆಗ್ತಾ ಇರಲಿಲ್ಲ. ಮುಂದುವರೆದವರು ಹೇಳ್ತಾರೆ, ಬಿಜೆಪಿ ಅಲ್ಲಿ ತುಂಬಾ ಚೆನ್ನಾಗಿ ಚುನಾವಣೆಯನ್ನು ಎದುರಿಸಿದೆ, ಬಿಜೆಪಿಯ ಪ್ಲಾನ್ ಮುಂದೆ ಕಾಂಗ್ರೆಸ್ ಸೋತ್ ಹೋಗಿದೆ, ಬಿಜೆಪಿಯ ಪ್ಲಾನ್ಗೆ ಮೆಚ್ಚಲೇಬೇಕು ಅಂತ ಸಂಜಯ್ ರಾವತ್ ಹೇಳಿಕೆ ಕೊಡ್ತಾರೆ. ಒಂದು ಕಡೆ ಬಿಜೆಪಿಗೆ ಶಹಬಾಸ್ಗಿರಿ, ಇನ್ನೊಂದು ಕಡೆ ಕಾಂಗ್ರೆಸ್ನ ಕಾಲ್ ಎಳೆದಿದ್ದು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಏನ್ ಹೇಳ್ತಾ ಇತ್ತು, ಚುನಾವಣೆಯಲ್ಲಿ ಅಕ್ರಮ ಆಗ್ಬಿಟ್ಟಿದೆ, ಮತ ಎಣಿಕೆಯಲ್ಲಿ ಅವ್ಯವಹಾರ ಆಗಿದೆ, ಏನೇನೋ ತಲೆಬುಡ ಇಲ್ಲದಂತಹ ಸ್ಟೋರಿಗಳನ್ನು ಕಾಂಗ್ರೆಸ್ ಕಟ್ತಾ ಇತ್ತು. ಆದರೆ ಶಿವಸೇನೆ ಅದು ಯಾವುದನ್ನು ಹೇಳಿಲ್ಲ. ಸಂಜಯ್ ರಾವತ್ ಹೇಳ್ತಾರೆ, ಬಿಜೆಪಿಯವರು ತುಂಬ ಚೆನ್ನಾಗಿ ಚುನಾವಣೆ ನಡೆಸಿ ಗೆದ್ದಿದ್ದಾರೆ ಅಂತ. ಇದಿಷ್ಟೇ ಅಲ್ಲ ಮಿತ್ರರೆ, ಈಗ ಸೀಟ್ ಶೇರಿಂಗ್ ವಿಚಾರವಾಗಿ ಸಂಜಯ್ ರಾವತ್ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಯಾವ ಮಟ್ಟಕ್ಕೆ ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಿದೆ ಅಂತಂದ್ರೆ ನಿಮಗೆ ನಗು ಬರುತ್ತೆ ಅದನ್ನು ಕೇಳಿದ್ರೆ. ಇವತ್ತು ಕಾಂಗ್ರೆಸ್ ಅತ್ಯಂತ ದೊಡ್ಡ ಪಕ್ಷ. ಎಷ್ಟು ದೊಡ್ಡ ಪಕ್ಷ ಅಂತಂದ್ರೆ, ಇವತ್ತು ಕಾಂಗ್ರೆಸ್ನ ಹೆಸರಿನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೆಲ್ಲ ಪಾರ್ಟಿಗಳು ಹುಟ್ಕೊಂಡಿದ್ದಾವೆ. ಅಂದ್ರೆ ಸೌತ್ ಆಫ್ರಿಕಾದಲ್ಲೆಲ್ಲ ಅಲ್ಲಿ ಬೇರೆ ಬೇರೆ ಕಾಂಗ್ರೆಸ್ ಅಂತ ಪಕ್ಷ ಕಟ್ಕೊಂಡಿದಾರಲ್ಲ, ಅದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ಸೇ ಮೂಲ ಅನ್ನುವ ಅರ್ಥದಲ್ಲಿ ಸಂಜಯ್ ರಾವತ್ ಮಾತನಾಡ್ತಾರೆ. ಮಿತ್ರರೇ, ಇದೇನು ಸೀರಿಯಸ್ ಆಗಿ ಹೇಳಿರೋದಲ್ಲ, ಕಾಂಗ್ರೆಸ್ ಅನ್ನ ಲೇವಡಿ ಮಾಡಿರೋದು. ಬಿಜೆಪಿ ಏನು ಕಾಂಗ್ರೆಸ್ನಷ್ಟು ದೊಡ್ಡ ಪಕ್ಷವಾ? ಕಾಂಗ್ರೆಸ್ ತುಂಬಾ ದೊಡ್ಡ ಪಕ್ಷ, ಹೀಗಾಗಿ ಇಂಥದ್ದೆಲ್ಲ ಆಗುತ್ತೆ ಅನ್ನುವ ಅರ್ಥದಲ್ಲಿ ಸಂಜಯ್ ರಾವತ್ ಮಾತನಾಡಿದ್ದಾರೆ. ಮಿತ್ರರೇ, ನಿಮಗೆಲ್ಲ ಗೊತ್ತು, ಬಿಜೆಪಿ ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ, ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರುವಂತಹ ಪಕ್ಷ. ಸಂಜಯ್ ರಾವತ್ ಹೇಳ್ತಾರೆ, ಕಾಂಗ್ರೆಸ್ ಏನು ಬಿಜೆಪಿಯಷ್ಟು ದೊಡ್ಡ ಪಕ್ಷ ಅಲ್ಲ ಅಂತ. ಅಂದ್ರೆ ಇದು ನೇರವಾಗಿ ಕಾಂಗ್ರೆಸ್ಗೆ ಟಾಂಟ್, ನೀವೆಲ್ಲೂ ಇಲ್ಲ, ಎಲ್ಲೂ ಗೆಲ್ತಾ ಇಲ್ಲ, ಆದ್ರೂ ನಿಮ್ಮ ಅಹಂಕಾರ ಎಲ್ಲೇ ಮೀರಿದೆ ಅನ್ನುವ ಅರ್ಥದಲ್ಲಿ ಸಂಜಯ್ ರಾವತ್ ಮಾತನಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಮತ್ತು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ತಾಳಮೇಳ ಕೂಡ ಬರ್ತಾ ಇಲ್ಲ, ಹೀಗಾಗಿ ಈ ಅಲಯನ್ಸ್ ಮುರಿದು ಹೋಗಬಹುದು ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಚುನಾವಣೆಗೆ ಮುಂಚೆಯೇ ಇದು ಮುರಿದು ಹೋಗಬಹುದು ಅಂತ. ಇದರ ನಡುವೆ ದೇವೇಂದ್ರ ಫಡ್ನವೀಸ್ ಮತ್ತು ಉದ್ಧವ್ ಠಾಕ್ರೆ ಮಾತನಾಡಿರೋದಿದೆಯಲ್ಲ, ಇದು ಅದಕ್ಕೆಲ್ಲ ಪುಷ್ಟಿ ಕೊಡ್ತಾ ಇದೆ. ಯಾಕಿದು ಇಷ್ಟೊಂದು ಮಹತ್ವ ಪಡೆದುಕೊಳ್ಳುತ್ತೆ ಅಂತಂದ್ರೆ, ದೇವೇಂದ್ರ ಫಡ್ನವೀಸ್ ಮತ್ತು ಉದ್ಧವ್ ಠಾಕ್ರೆ ನಡುವೆ ಬಹಳ ವೈಷಮ್ಯ ಇತ್ತು. ಪರ್ಸನಲಿ ಅವರು ತೆಗೆದುಕೊಂಡಿದ್ರು, ಒಬ್ಬರಿದ್ದಲ್ಲಿ ಇನ್ನೊಬ್ರು ಇರೋದಿಲ್ಲ, ಒಬ್ಬರ ಮುಖವನ್ನು ಒಬ್ಬರು ನೋಡೋದಿಲ್ಲ, ಆ ಮಟ್ಟಕ್ಕೆ ದ್ವೇಷ ಬೆಳೆದು ಬಿಟ್ಟಿತ್ತು. ಇದು ಪರ್ಸನಲ್ ಲೆವೆಲ್ನಲ್ಲೇ ದ್ವೇಷ ಬೆಳೆದಿದೆ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇತ್ತು. ನನ್ನ ಪಕ್ಷವನ್ನ ಹಾಳು ಮಾಡಿದ್ದು, ನನ್ನ ಪಕ್ಷವನ್ನ ಒಡೆದಿದ್ದು, ನನಗಿವತ್ತು ಈ ದುಸ್ಥಿತಿ ಬರೋದಕ್ಕೆ ಕಾರಣವೇ ದೇವೇಂದ್ರ ಫಡ್ನವೀಸ್ ಅಂತ ಉದ್ಧವ್ ಠಾಕ್ರೆ ಅಂದುಕೊಂಡಿದ್ರು. ಆದ್ರೆ ಈಗ ಆ ಇಬ್ಬರು ನಾಯಕರೇ ಭೇಟಿಯಾಗಿದ್ದಾರೆ, ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ ಎನ್ನುವಂತ ಸುದ್ದಿ ಇದೆಯಲ್ಲ, ಮಹಾರಾಷ್ಟ್ರ ರಾಜಕಾರಣವನ್ನ ಅಲುಗಾಡಿಸ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಮತ್ತು ಶಿವಸೇನೆಯ ನಡುವೆ ಯಾಕೋಸ್ಕರವಾಗಿ ಭಿನ್ನಮತ ಬಂದಿದೆ, ಏನು ವ್ಯತ್ಯಾಸ ಆಗೋದಕ್ಕೆ ಕಾರಣ ಕೇಳಿದ್ರೆ, ಇವತ್ತು ಮಿತ್ರರೇ ಕಾಂಗ್ರೆಸ್ ಏನ್ ಅಂದುಕೊಂಡಿದೆ, ಮಹಾರಾಷ್ಟ್ರವನ್ನ ನಾವು ಗೆದ್ದೇ ಗೆಲ್ತೀವಿ, ಲೋಕಸಭಾ ಚುನಾವಣೆಯಲ್ಲಿ ನಮಗೆ ದೊಡ್ಡ ಯಶಸ್ಸು ಸಿಕ್ಕಿದೆ. ಹರಿಯಾಣದಲ್ಲೂ ಇವ್ರಿಗೆ ಸಿಕ್ಕಿತ್ತು, ಅದೇ ಯಶಸ್ಸಿನ ಗುಂಗಲ್ಲೇ ಅವರು ತೇಲ್ತಾ ಇದ್ರು. ಹರಿಯಾಣದ 10 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಕಳೆದ ಬಾರಿ 5 ಗೆದ್ದಿತ್ತು, ಅದೇ 2019 ಕಾಂಗ್ರೆಸ್ 0 ಸಾಧನೆ ಮಾಡಿತ್ತು, ಈ ಬಾರಿ 5 ಗೆದ್ದುಬಿಟ್ರಲ್ಲ, ನಾವು ಬಿಜೆಪಿಗೆ ಸರಿಸಮವಾಗಿ ಗೆದ್ದಿದ್ದೀವಿ, ಹೀಗಾಗಿ ಈ ಬಾರಿ ವಿಧಾನಸಭೆಯನ್ನು ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ ಅಂದುಕೊಂಡಿತ್ತು. ಮಹಾರಾಷ್ಟ್ರದಲ್ಲೂ ಕೂಡ ಇದೇ ಆಗ್ತಾ ಇರುವಂತದ್ದು. ಮಹಾರಾಷ್ಟ್ರದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಟ್ಟು 17 ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು. ಈ 17 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಒಳ್ಳೆ ಸ್ಟ್ರೈಕ್ ರೇಟ್ನೊಂದಿಗೆ 13 ಕ್ಷೇತ್ರವನ್ನು ಗೆದ್ದುಕೊಳ್ತು. ಅದೇ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಇದೆಯಲ್ಲ, 21 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು, ಗೆದ್ದಿದ್ದವರು ಕೇವಲ 9 ಮಾತ್ರ. ಎನ್ಸಿಪಿ 10 ಸ್ಪರ್ಧೆ ಮಾಡಿ 8 ಗೆದ್ದಿದೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಎನ್ಸಿಪಿ ಏನು ಹೇಳ್ತಾ ಇದ್ದಾವೆ ಗೊತ್ತಾ,
ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ ಯಶಸ್ಸು ಸಿಕ್ಕಿಲ್ಲ, ನೀವೇನಾದರೂ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರೆ ಲೋಕಸಭೆಯಲ್ಲಿ ನಮಗೆ ಇನ್ನೂ ಸೀಟ್ ಜಾಸ್ತಿ ಬರ್ತಾ ಇತ್ತು. ಹೀಗಾಗಿ ವಿಧಾನಸಭೆಯಲ್ಲಿ ನಿಮಗೆ ಹೆಚ್ಚಿಗೆ ಸೀಟ್ ಬಿಟ್ಟುಕೊಡೋದಿಲ್ಲ, ಕಡಿಮೆ ಸೀಟ್ಗಳನ್ನು ಕೊಡ್ತೀವಿ, ನೀವು ಚುನಾವಣೆಯನ್ನು ಎದುರಿಸಿ. ಜೊತೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಕಾಂಗ್ರೆಸ್ನವರೇ ಆಗಿರಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಪಟ್ಟು. ರಾಹುಲ್ ಗಾಂಧಿ ಅದೇ ಮನಸ್ಥಿತಿಯಲ್ಲಿದ್ದಾರೆ. ಆದರೆ ಉದ್ಧವ್ ಠಾಕ್ರೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನಮ್ಮ ಪಕ್ಷ ದೊಡ್ಡದು, ನಮಗೆ ಹೆಚ್ಚಿಗೆ ವೋಟ್ ಶೇರ್ ಇತ್ತು, ಈ ಹಿಂದೆ ನಾವು ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದಿದ್ದೀವಿ, ಹೀಗಾಗಿ ನಮಗೆ ಹೆಚ್ಚು ಸ್ಥಾನ ಕೊಡಬೇಕು, ನಾವು ಹೆಚ್ಚು ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತೀವಿ, ಮುಖ್ಯಮಂತ್ರಿ ಅಭ್ಯರ್ಥಿ ಉದ್ಧವ್ ಠಾಕ್ರೆನೇ ಆಗಬೇಕು. ಇದು ಉದ್ಧವ್ ಠಾಕ್ರೆ ಬಣದ ಬೇಡಿಕೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ ನಡುವೆ ತಾಳಮೇಳ ಕೂಡಬರ್ತಾ ಇಲ್ಲ. ಅದಕ್ಕೆ ಉದ್ಧವ್ ಠಾಕ್ರೆ ಬಿಜೆಪಿಯ ಕದ ತಟ್ತಾ ಇದ್ದಾರೆ. ಈಗೇನಾದರೂ ನಿರ್ಧಾರ ಕೈಗೊಂಡಿಲ್ಲ ಅಂತಂದರೆ ಕಾಲ ಮಿಂಚೋಗ್ಬಿಡುತ್ತೆ, ಆನಂತರ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಮುಂದಿನ 5 ವರ್ಷ ಸುಮ್ಮನೆ ಕೂತ್ಕೊಂಡಿರಬೇಕು. ಅದಕ್ಕೋಸ್ಕರವಾಗಿ ಈಗಲೇ ಏನಾದರೂ ತಂತ್ರಗಾರಿಕೆ ಮಾಡಬೇಕು ಅಂತ ಉದ್ಧವ್ ಠಾಕ್ರೆ ನಿರ್ಧರಿಸಿದಂತೆ ಕಾಣ್ತಾ ಇದೆ. ಹೀಗಾಗಿ ಅಮಿತ್ ಶಾ ಜೊತೆಗೆ ಮಾತುಕತೆ, ದೇವೇಂದ್ರ ಫಡ್ನವೀಸ್ ಜೊತೆಗೆ ತೆರೆಮರೆಯಲ್ಲಿ ಮಾತುಕತೆ, ಇದೆಲ್ಲ ನಡೀತಾ ಇರುವಂಥದ್ದು. ಹಾಗಾದರೆ ನಿಮಗೊಂದು ಪ್ರಶ್ನೆ ಬರಬಹುದು, ಚುನಾವಣೆಗೆ ಇನ್ನೇನು ಹೆಚ್ಚು ದಿನ ಇಲ್ಲ, ನವೆಂಬರ್ 20 ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯುತ್ತೆ. ಈಗಾಗಲೇ ಬಿಜೆಪಿ 99 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಾಗಿದೆ. ಶಿವಸೇನೆಯ ಶಿಂದೆ ಬಣದ ಜೊತೆಗೆ ಮತ್ತು ಅಜಿತ್ ಪವಾರ್ ಬಣದ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಈ ನಡುವೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣವನ್ನು ಜೊತೆ ಕರ್ಕೊಂಡ್ಬರುತ್ತಾ, ಅದು ಮತ್ತೊಂದು ಗೊಂದಲಕ್ಕೆ ಕಾರಣ ಆಗೋದಿಲ್ವಾ? ಸೀಟ್ ಶೇರಿಂಗ್ ಹೇಗಾಗಬಹುದು? ಮಿತ್ರರೇ, ಇದು ಯಾವುದರ ಬಗ್ಗೆಯೂ ಸ್ಪಷ್ಟತೆ ಇಲ್ಲ. ಬಿಜೆಪಿ ಏನು ತಂತ್ರಗಾರಿಕೆ ಮಾಡ್ತಾ ಇದೆ ಅಂತ ನನಗನ್ಸಿದ ಮಟ್ಟಿಗೆ ಈ ಸಂದರ್ಭದಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆಯನ್ನು ಜೊತೆ ಕರ್ಕೊಂಡ್ಬರುವಂತಹದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ಶಿವಸೇನೆಯ ಶಿಂದೆ ಬಣ ಇದೆ, ಹೀಗಾಗಿ ಎರಡೂ ಪಕ್ಷವನ್ನು ಮರ್ಜ್ ಮಾಡಬೇಕು, ಇಲ್ಲ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಏಕಾಂಗಿಯಾಗಿ ಚುನಾವಣೆ ಎದುರಿಸಬೇಕು. ಬೇರೆ ಯಾವುದೇ ನಿರ್ಧಾರ ಕೈಗೊಂಡರೂ ಕೂಡ ಅದು ಬ್ಯಾಕ್ಫೈರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಮಹಾರಾಷ್ಟ್ರದ ಜನರಿಗೆ ಈ ರಾಜಕೀಯ ದೊಂಬರಾಟವನ್ನು ನೋಡಿ ನೋಡಿ ಸುಸ್ತಾಗಿ ಹೋಗಿದ್ದಾರೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಆ ರೀತಿಯ ಫಲಿತಾಂಶವನ್ನು ಕೊಟ್ಟಿದ್ದು, ಬಿಜೆಪಿಯನ್ನು ಮಕಾಡೆ ಮಲಗಿಸಿದ್ದು. ಈಗ ಮತ್ತೆ ಅಂತಹದೇ ಗೊಂದಲಗಳನ್ನು ನಿರ್ಮಾಣ ಮಾಡಿದ್ರೆ ಬಿಜೆಪಿಗೆ ಲಾಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಬಿಜೆಪಿ ಬಹಳ ಜಾಣ್ಮೆಯಿಂದ ನಡೆದುಕೊಳ್ತಾ ಇದೆ. ಕಾಂಗ್ರೆಸ್ಗೆ ಲಾಸ್ ಆಗಬೇಕು, ಶರದ್ ಪವಾರ್ ಬಣಕ್ಕೆ ಲಾಸ್ ಆಗಬೇಕು. ಅದಕ್ಕೇನು ಮಾಡಬೇಕು? ಉದ್ಧವ್ ಠಾಕ್ರೆಯನ್ನು ಸ್ವತಂತ್ರವಾಗಿ ಸ್ಪರ್ಧಿಸುವಂತೆ ಮಾಡೋದಾ? ಒಂದು ಫ್ರೆಂಡ್ಲಿ ಫೈಟ್ ರೀತಿಯಲ್ಲಿ ಮಾಡಿ ಒಳ ಒಪ್ಪಂದಗಳನ್ನು ಮಾಡಿ ಚುನಾವಣೆಯನ್ನು ಎದುರಿಸಿ ಚುನಾವಣೆ ಆದ ಬಳಿಕ ನೋಡಿಕೊಳ್ಳೋದಾ? ಅಥವಾ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಮತ್ತು ಏಕನಾಥ್ ಶಿಂದೆ ಬಣವನ್ನ ಮರ್ಜ್ ಮಾಡಿಬಿಡೋದಾ? ಶಿವಸೇನೆಯ ಯೂನಿಫಿಕೇಶನ್ ಮಾಡಿ ಚುನಾವಣೆಯನ್ನು ಎದುರಿಸೋದಾ? ಈ ಎಲ್ಲಾ ಲೆಕ್ಕಾಚಾರಗಳು ಕೂಡ ಬಿಜೆಪಿಯ ಟೇಬಲ್ ಮೇಲಿದೆ. ಎಲ್ಲವೂ ಕೂಡ ತೆರೆಮರೆಯಲ್ಲಿ ನಡೀತಾ ಇದೆ. ಮುಂದಿನ ಕೆಲ ಗಂಟೆಗಳಲ್ಲಿ, ಕೆಲ ದಿನ ಅಂತಲೂ ಕೂಡ ನಾನು ಹೇಳೋದಿಲ್ಲ, ಯಾಕೆಂದ್ರೆ ಟೈಮ್ ಇಲ್ಲ ಮಹಾರಾಷ್ಟ್ರ ಚುನಾವಣೆಗೆ. ಹೀಗಾಗಿ ಮುಂದಿನ ಕೆಲ ಗಂಟೆಗಳಲ್ಲಿ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆಗಳಿದೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.